ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ, ಬಹಳ ಸದ್ದು ಮಾಡ್ತಾ ಇರುವಂತಹ ವಿಚಾರ. ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರ ಈಗ ಬಹಳ ಸುದ್ದಿಯಲ್ಲಿದೆ. ಈ ಒಂದು ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಿಎಂಗೆ ಮೊದಲ ಸಂಕಷ್ಟ ಎದುರಾಗಿದೆ. ಗವರ್ನರ್ ಮೂಡಾ ತನಿಖಾಸ್ತ್ರಕ್ಕೆ ರಾಜಕೀಯವಾಗಿ ಕಳಂಕ ತಂದಿದೆ. ಕಳಂಕ ಮುಕ್ತರಾಗಲು ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಪ್ರಾಸಿಕ್ಯೂಷನ್ಗೆ ತಡೆ ಸಿಗದಿದ್ರೆ ವಿಚಾರಣೆ ಎದುರಿಸಲೇಬೇಕು. ಸಿಎಂ ಜೊತೆ ಪತ್ನಿಯೂ ಕೋರ್ಟ್ ಮೆಟ್ಟಿಲೇರುವಂತಹ ಅನಿವಾರ್ಯತೆ ಎದುರಾಗುತ್ತೆ ಸಿಎಂ ಸಿದ್ದರಾಮಯ್ಯನವರಿಗೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಕ್ಕೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ತಜ್ಞರೊಂದಿಗೆ ಮಾತುಕತೆಯನ್ನು ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಇದರಿಂದ ಪಾರಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಆದರೂ ಬಹಿರಂಗವಾಗಿ ಪತ್ನಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಈಗ ಪಾರ್ವತಿ ಸಿದ್ದರಾಮಯ್ಯಗೆ ಕೋರ್ಟ್ ಮೆಟ್ಟಿಲೇರುವಂತಹ ಅನಿವಾರ್ಯತೆ ಎದುರಾಗಿದೆ. ಮೊದಲ ಬಾರಿ ಸಿಎಂ ವಿರುದ್ಧದ ಆರೋಪದಲ್ಲಿ ಪತ್ನಿ ಹೆಸರು ಥಳುಕು ಹಾಕಿಕೊಂಡಿದೆ. ಪತ್ನಿ ಕೇಸ್ನಲ್ಲಿ ತಮ್ಮ ರಾಜಕೀಯ ಜೀವನದಲ್ಲಿ ಕಪ್ಪು ಮಸಿಯ ಆತಂಕ ಎದುರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಪ್ರಾಸಿಕ್ಯೂಷನ್ ರದ್ದತಿ ಕೋರಿ ಕೋರ್ಟ್ ಮೆಟ್ಟಿಲೇರಲು ಸಿಎಂ ನಿರ್ಧಾರ ಮಾಡಿದ್ದಾರೆ. ಕೇಸ್ ಸಂಬಂಧ ಪಾರ್ವತಿ ಸಿದ್ದರಾಮಯ್ಯ ಕೂಡ ಕೋರ್ಟ್ಗೆ ಹಾಜರಾಗಬೇಕು. ಸರಳತೆಯ ಜೀವನ ಸಾಗಿಸಿದ್ದ ಪಾರ್ವತಿ ಸಿದ್ದರಾಮಯ್ಯಗೆ ಇದರಿಂದ ಮುಜುಗರ ಉಂಟಾಗಿದೆ. ರಾಜಕೀಯ ಜೀವನದಲ್ಲೇ ಮುಜುಗರ ಎದುರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಕೂಡ ಇದ್ದಾರೆ. ಅಂದರೆ ಇಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ನಾವು ಇಷ್ಟು ವರ್ಷದಲ್ಲಿ ಎಲ್ಲೋ ಒಂದು ಬಾರಿ ಅವರನ್ನು ಯಾವುದೋ ದೇವಸ್ಥಾನದಲ್ಲಿ ನೋಡಿದ್ದು ಬಿಟ್ಟರೆ ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ. ಎಲ್ಲೂ ಕೂಡ ಮಾತನಾಡೋದಾಗಲಿ, ಯಾವುದೇ ವೇದಿಕೆ, ಯಾವುದೇ ಸಮಾರಂಭ ಹೋಗಲಿ, ಸಮಾರಂಭಗಳೋಗಲಿ, ಹೊರಗೂ ಕೂಡ ಅವರು ಬಂದಿದ್ದಾರೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಯಾರ ಕಣ್ಣಿಗೂ ಬೀಳದಂತಹ ವ್ಯಕ್ತಿ ಅವರು. ಆದರೆ ಈಗ ಈ ಒಂದು ಹಗರಣದಲ್ಲಿ ಕೋರ್ಟ್ಗೆ ಬರಬೇಕಾದಂತಹ ಅನಿವಾರ್ಯತೆ ಇದೆ. ವಿಚಾರಣೆ ಏನಾದರೂ ಎದುರಿಸಬೇಕು ಅಂತ ಸಂದರ್ಭ ಬಂದಾಗ ಕೋರ್ಟ್ಗೆ ಬರಲೇಬೇಕು, ವಿಚಾರಣೆಯನ್ನು ಎದುರಿಸಲೇಬೇಕು. ಇಂಥ ಮುಜುಗರಕ್ಕೆ ಈಗ ಸಿಎಂ ಹಾಗೂ ಅವರ ಪತ್ನಿ ಒಳಗಾಗಿರುವಂಥದ್ದು. ಈ ಸಂಕಷ್ಟದಿಂದ, ಈ ಕಂಟಕದಿಂದ ಸಿಎಂ ಯಾವ ರೀತಿ ಪಾರಾಗ್ತಾರೆ ಅನ್ನುವಂಥದ್ದೇ ಈಗ ಇರುವಂತಹ ಪ್ರಶ್ನೆ. ಈ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಒಂದು ರೀತಿ ಅತ್ಯಂತ ಕಠಿಣವಾದಂತಹ ಸಂದರ್ಭ, ಸುದೀರ್ಘ ರಾಜಕೀಯ ಜೀವನದಲ್ಲಿ ಈ ದಿನಗಳಿದೆಯಲ್ಲ, ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ಕಠಿಣವಾದಂತಹ ದಿನಗಳು ಅಂತ ಹೇಳ್ಬೋದು. ಇದರಿಂದ ಪಾರಾಗೋದಕ್ಕೆ ಅವರು ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ? ಸದ್ಯದ ಬೆಳವಣಿಗೆಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಗ್ತಾ ಇದೆ ಆನಂದ್? ರಚನೆ, ಪ್ರಮುಖವಾಗಿ ಮುಡಾ ಬದಲಿ ಸೈಟ್ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಸಲಿ ಒಂದು ಅಗ್ನಿ ಪರೀಕ್ಷೆ ಶುರುವಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿನೂ ಕೂಡ ಕಾನೂನಿನ ಹುರುಳಿಗೆ ಸಿಕ್ಕಿ ಹಾಕ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲೆ ಹೋಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಕೂಡ ಕೋರ್ಟ್ ಮೆಟ್ಟಿಲಿರತಕ್ಕಂಥ ಒಂದು ಅನಿವಾರ್ಯತೆಯಲ್ಲಿ ಇದ್ದಾರೆ. ಅವರ ಜೀವನದ ಉದ್ದಕ್ಕೂ ಕೂಡ ಅವರು ಸರಳತೆಯನ್ನು ಮೆರೆದುಕೊಂಡು ಬಂದಿದ್ದರು. ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಒಂದು ಬದಲಿ ಸೈಟ್ ವಿಚಾರದಲ್ಲಿ ಈ ರೀತಿಯ ಒಂದು ರಾದ್ದಾಂತ ಆಗುತ್ತೆ, ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದು ಬರುತ್ತೆ ಅಂತ ಅವರು ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪತ್ನಿಯವರು ಕೂಡ ಈಗ ಕೋರ್ಟ್ ಮೆಟ್ಟಿಲೇರತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಸೋಮವಾರ ಸಿಎಂ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಒಂದು ರದ್ದತಿ ಕೋರಿ ಹೈಕೋರ್ಟ್ಗೆ ಮೊರೆ ಹೋಗೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಆಗ ವಿಚಾರಣೆಗೆ ಬರೆದಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಕೂಡ ಕೋರ್ಟ್ಗೆ ಬಂದು ಒಂದು ಹಾಜರಾಗ್ತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತು ಅವರ ಜೀವನದಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಮುಜುಗರವನ್ನು ಅನುಭವಿಸಿಲ್ಲ. ಸಿದ್ದರಾಮಯ್ಯನವರು ಎರಡು ಬಾರಿ ಸಿಎಂ ಆದರೂ ಕೂಡ ಎಲ್ಲೂ ಕೂಡ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ. ಎಲ್ಲೂ ಕೂಡ ಈ ರೀತಿಯ ಒಂದು ಪ್ರಭಾವಗಳನ್ನು ಬೀರಿ ಬೇರೆ ರೀತಿಯ ಒಂದು ವಿಚಾರಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿರಲಿಲ್ಲ. ಆದರೆ ಈಗ ತಮ್ಮ ಒಂದು ಜಮೀನಿಗೆ ಪರಿಹಾರವಾಗಿ ಬದಲಿ ಸೈಟನ್ನು ಪಡೆದುಕೊಂಡಂಥ ಒಂದು ವಿಚಾರದಲ್ಲಿ ಈ ರೀತಿಯ ಒಂದು ಕಾನೂನು ಸಂಕಷ್ಟಕ್ಕೆ ಸಿಲುಕೊಂಡಿರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ ಅಂತಲೇ ಹೇಳ್ಬೋದು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಾನೂನು ಹೋರಾಟಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಕೂಡ ಒಂದು ಕಡೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ಪತಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕವೇ ಒಂದು ರೀತಿ ಮುಜುಗರ ಉಂಟಾಯಿತು, ತಮ್ಮ ಮೂಲಕವೇ ಒಂದು ರೀತಿ ಕುರ್ಚಿಗೆ ಕಂಟಕ ಬಂತು, ರಾಜೀನಾಮೆ ನೀಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಅನ್ನೋ ಒಂದು ಬೇಸರದಲ್ಲೂ ಕೂಡ ಅವರ ಪತ್ನಿಯವರು ಇಡ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಪತ್ನಿಯವರು ಕೂಡ ಈಗ ಕೋರ್ಟ್ಗೆ ಬಂದು ವಿಚಾರಣೆಯನ್ನು ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ಈ ಕೇಸ್ನಲ್ಲಿ ನಿರ್ಮಾಣ ಆಗಿದೆ ರಜನಿ.
ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.